ಮೇಲೆ ಚುನಾವಣಾ ಚದುರಂಗಕ್ಕೆ ಮತ್ತೆ ಸ್ವಾಗತ ಪ್ರತಿನಿತ್ಯ ನಾವು ಚುನಾವಣಾ ಚದುರಂಗದಲ್ಲಿ ಒಂದೊಂದು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆಯನ್ನ ವಿಶ್ಲೇಷಣೆಯನ್ನ ಮಾಡ್ತೀವಿ ಇವತ್ತಿನ ಲೋಕಸಭಾ ಕ್ಷೇತ್ರ ಯಾವುದು ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಎಲೆಕ್ಷನ್ ಫೇವರ್ ಮೂವತ್ತ ಎರಡು ವರ್ಷಗಳಿಂದ ಬಿಜೆಪಿ ಇಲ್ಲಿ ದಿಗ್ವಿಜಯವನ್ನೇ ಸಾಧಿಸಿದೆ ಈ ಸಲ ಅಂಥದ್ದೇ ಪರಿಸ್ಥಿತಿ ಇದೆಯಾ ಬಿಜೆಪಿಗೆ ಗೆಲುವಿಗಾಗಿ ಕಾಂಗ್ರೆಸ್ ಈ ಸಲ ಶತ ಪ್ರಯತ್ನ ಮಾಡ್ತಾ ಇದೆ ಪ್ರತಿ ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಆ ಗೆಲುವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾದ್ರೆ ಈ ಸಲ ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗತ್ತಾ ಕಾಂಗ್ರೆಸ್ ಬಿಜೆಪಿ ನಾಯಕರ ಪ್ರತಿಷ್ಠಿತ ಮತಕ್ಷೇತ್ರ ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಚಿತ್ರಣ ಇಲ್ಲಿ ಜನರು ಯಾರನ್ನ ಆಯ್ಕೆ ಮಾಡ್ತಾರೆ ಪ್ರತಿ ಬಾರಿ ಆದ್ರೆ ಈ ಸಲ ಏನಾದ್ರೂ ಮನಸ್ಸು ಬದಲಾಯಿಸ್ತಾರ ಮತದಾರರು ಯಾವ ಕಾರಣಕ್ಕಾಗಿ ಬದಲಾಯಿಸ್ಬೇಕು ಹಾಗಾದ್ರೆ ಒಂದ್ ವೇಳೆ ಬದಲಾಯಿಸೋದು ಅನ್ನೋದಾದ್ರೆ ಇರುವಂತಹ ಅಂಶಗಳು ಏನೇನು ಇಲ್ಲಿರುವಂತಹ ಆಕಾಂಕ್ಷಿಗಳು ಯಾರ್ಯಾರು ಕಾಂಗ್ರೆಸ್ನಲ್ಲಿ ಹಾಗೇನೆ ಬಿಜೆಪಿಯಲ್ಲಿ ಹಾಗೆಯೇ ಇಲ್ಲಿನ ಮತದಾರರ ಸಂಖ್ಯೆ ಆಗಿರ್ಬೋದು ಇಲ್ಲಿನ ಜಾತಿ ಲೆಕ್ಕಾಚಾರ ಆಗಿರ್ಬೋದು ಇವೆಲ್ಲವನ್ನ ತೂಗಿ ನೋಡಿದಂತಹ ಸಂದರ್ಭದಲ್ಲಿ ಕಂಡು ಬರುವಂತಹ ಅಂಶಗಳು ಏನೇನು ಇವೆಲ್ಲದರ ಬಗ್ಗೆ ಕೂಡ ಇವತ್ತಿನ ಚುನಾವಣಾ ಚತುರಂಗದಲ್ಲಿ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ಇಪ್ಪತ್ತೊಂದು ಲಕ್ಷದ ಎಂಬತ್ತ ಒಂದು ಸಾವಿರದ ಇನ್ನೂರ ಎಪ್ಪತ್ತು ಮತದಾರರು ಇರುವಂತಹ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಈಗಾಗಲೇ ಇಲ್ಲೂ ಕೂಡ ಮಹಿಳಾ ಮತದಾರರ ಸಂಖ್ಯೆನೆ ಜಾಸ್ತಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾದ್ರೆ ಇಲ್ಲಿ ಮಹಿಳಾ ಮತದಾರರನ್ನ ಮನವೊಲಿಸುವಂತಹ ಪ್ರಯತ್ನದಲ್ಲಿ ಎರಡೂ ಪಕ್ಷಗಳಲ್ಲಿ ಯಾವ ಪಕ್ಷ ಸಕ್ಸಸ್ ಆಗುತ್ತೆ ಮೂವತ್ತು ಎರಡು ವರ್ಷಗಳ ದಿಗ್ವಿಜಯ ಅಂತ ಹೇಳಿದ್ರೆ ಸಾಮಾನ್ಯವಾದ ವಿಷಯ ಅಲ್ಲ ಹಾಗಾದ್ರೆ ಈ ಸಲೂ ಅಂತದ್ದೇ ಪರಿಸ್ಥಿತಿ ಇದೆಯಾ ಅಂತ ನೋಡಿದ್ರೆ ಒಂದಷ್ಟು ಬದಲಾವಣೆಗಳನ್ನ ನಾವಿಲ್ಲಿ ಕಾಣಬಹುದು ಹಾಗಾದ್ರೆ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಯಾರ್ಯಾರಿಗೆ ಈ ಸಲ ಟಿಕೆಟ್ ಸಿಗುವಂತಹ ಚಾನ್ಸಸ್ ಇದೆ ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ ಮೊದಲಾಗಿ ನಾವು ಈಗಾಗಲೇ ಗಮನಿಸಿ ಹೇಳ್ತಾ ಇದ್ವಿ ಅಂದ್ರೆ ಒಂದು ದೊಡ್ಡ ಮಟ್ಟದ ನಮ್ಗೆ ಈ ಕ್ಷೇತ್ರದಲ್ಲಿ ಗೆಲುವೆ ಗೆಲುವು ಅನ್ನುವ ರೀತಿಯಲ್ಲಿ ಬಿಜೆಪಿಗೆ ಇರುವಂತಹ ಕ್ಷೇತ್ರ ಇದು ಅಂತ ಹೇಳಿ ಹಾಗಾದ್ರೆ ಈ ಸಲ ಆ ತರದ್ದೇ ಪರಿಸ್ಥಿತಿ ಇದೆ ಅಂತ ಅನ್ಸುತ್ತ ನವಿತ ಮೂರು ದಶಕಗಳ ಏನು ಹಿಡಿತ ಏನಿತ್ತು ಅನಂತ್ ಕುಮಾರ್ ಅವರ ಒಂದು ಏನು ಸಾರಥ್ಯದಲ್ಲಿ ಅದು ಒಂದು ಕಡೆ ಕಳೆದ ಎರಡು ಬಾರಿ ಮೋದಿ ಅವರ ಜನಪ್ರಿಯತೆ ಮತ್ತು ಅವರ ಏನು ನಾಮಬಲದ ಮೇಲೆ ಬಂದಂತಹ ಒಂದು ಯುವ ಮತದಾರರು ಮತ್ತು ಮಹಿಳಾ ಮತದಾರರು ಮತ್ತು ನಗರ ಕೇಂದ್ರಿತ ಮತದಾರರ ಲೆಕ್ಕಾಚಾರ ಒಂದು ಕಡೆ ಈ ಸಲ ಮುಸ್ಲಿಂ ಏನು ಮತ ಬ್ಯಾಂಕು ಮತ್ತು ಒಕ್ಕಲಿಗ ಬ್ಯಾಂಕು ಈ ಸಲ ಡಿವೈಡ್ ಆಗುವಂಥ ಚಾನ್ಸಸ್ ಇರೋದರಿಂದ ಯಾಕಂದರೆ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವ ಮತ್ತು ತಂತ್ರಗಾರಿಕೆ ಮತ್ತು ಈ ಒಂದು ಏನು ಬೆಂಗಳೂರಿನ ಏನು ಉಸ್ತುವಾರಿಯೂ ಕೂಡ ಅಂದರೆ ಆಲ್ಮೋಸ್ಟ್ ಅವರೇ ಆಗಿರೋದ್ರಿಂದ ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ವೈಯಕ್ತಿಕವಾಗಿಯೂ ಕೂಡ ಇದೊಂದು ಏನು ತುಂಬ ಪ್ರತಿಷ್ಠೆಯ ವಿಚಾರ ಮತ್ತು ಒಕ್ಕಲಿಗ ಬೆಟ್ಟಲ್ಲಿ ಈ ಸಲ ಅದರಲ್ಲೂ ಕೂಡ ಬಿ ಜೆ ಪಿಯ ಭದ್ರಕೋಟೆಗಳಲ್ಲಿ ಹಲವಾರು ಕ್ಷೇತ್ರಗಳನ್ನು ಈ ಸಲ ನಾವು ಭೇದಿಸಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಹೊರಟಿರುವಂಥ ಕಾಂಗ್ರೆಸ್ ಅದರಲ್ಲೂ ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಈ ಕ್ಷೇತ್ರವನ್ನು ಕೂಡ ಗಮನದಲ್ಲಿಟ್ಕೊಂಡೆ ಕಾರ್ಯತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಿರುವಂಥದ್ದು ಯಾಕಂದರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಹಲವಾರು ಬಾರಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಅವರಂತೂ ನಾವು ಪಕ್ಷನಿಷ್ಟಕ್ಕೆ ನಮ್ಮದು ಬಿ ಜೆ ಪಿಗೆ ಸೀಮಿತವಾದಂಥ ರಾಜಕಾರಣ ಸಮಾಜ ಸೇವೆ ನಮ್ಮದು ಆಯ್ಕೆ ಹಾಗಾಗಿ ನಾವು ರಾಜಕಾರಣಕ್ಕೆ ಬರಲ್ಲ ಅನ್ನೋ ಅಂತ ಮಾತನ್ನು ಹೇಳಿದ್ದಾರೆ ಅಂಥ ಸಾಧ್ಯತೆಗಳಿದ್ರೆ ಕಳಿಸಲವೇ ಏನಾದರೂ ಆಗೋದೇನೋ ಬಹುತೇಕ ಅವರು ಪಾರ್ಟಿಯ ಲೈನಿಂದ ಹೊರಗೆ ಬರೋ ರೀತಿ ಕಾಣುತ್ತಲ್ಲ ಹೀಗಾಗಿ ಏನೆಲ್ಲ ಸಾಧ್ಯತೆಗಳಿದೆ ಆಪ್ಷನ್ಗಳಿದೆ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಅದರಲ್ಲೂ ಈ ಸಲ ಹತ್ತು ಲಕ್ಷದವರೆಗೂ ಕೂಡ ಇರುವಂಥ ಏನು ಒಂಬತ್ತು ಮುಕ್ಕ ಲಕ್ಷ ಹತ್ತು ಲಕ್ಷದವರೆಗೂ ಇರುವಂಥ ಮಹಿಳಾ ಮತದಾರರಿಗೆ ಗ್ಯಾರಂಟಿಯ ಪ್ರಬಲ ಅಸ್ತ್ರವೂ ಕೂಡ ಕಾಂಗ್ರೆಸ್ ಪರವಾಗಿರೋದ್ರಿಂದ ಇಷ್ಟು ಸಲ ಆಗದೆ ಇರುವಂಥ ಒಂದು ಮ್ಯಾಜಿಕ್ಕನ್ನು ಈ ಸಲ ಏನು ಏನಾದರೂ ಮಾಡಲಿಕ್ಕೆ ಸಾಧ್ಯವಾ ಅನ್ನೋ ಒಂದು ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಇದೆ ಆ ಕಾರಣಕ್ಕೋಸ್ಕರ ಇಲ್ಲಿ ಅವರು ಕೂಡ ಏನು ಆಕಾಂಕ್ಷಿತರ ಒಂದು ಪಟ್ಟಿಯಲ್ಲಿ ಕಾಂಗ್ರೆಸ್ ಕಡೆಯಿಂದ ಇದ್ದಾರೆ ರಾಮ್ಲಿಂಗಾರೆಡ್ಡಿ ಅವರಿಗೆ ಆಪ್ತವಾಗಿರೋದ್ರಿಂದ ಮತ್ತು ಸಿಟಿಯ ಪಲ್ಸ್ ಚೆನ್ನಾಗಿ ಓದ್ತಿರೋದ್ರಿಂದ ಈ ಸಲ ಪೋಲ್ ಮ್ಯಾನೇಜ್ ಮಾಡಬಹುದು ಗೆಲುವಿನ ದಡಕ್ಕೆ ಕಳಿಸಲ ಕೃಷ್ಣ ಬೈರಗೌಡರು ಏನೇ ಅಟೆಂಪ್ಟ್ ಮಾಡಿದ್ರು ಆಗಲಿಲ್ಲ ಈ ಸಲ ಅವರ ಹೆಸರು ಕೇಳಿ ಬಂದರೂ ಕೂಡ ಬಹುತೇಕ ಏನು ಒತ್ತಾಯದ ಮೂಲಕ ಏನಾದರೂ ಸ್ಪರ್ಧೆ ಆದರೆ ಆಗ್ಬೋದೇನೋ ಆದರೆ ವೈಯಕ್ತಿಕವಾಗಿ ಕೇಳುವಂತಹ ಸಂದರ್ಭದಲ್ಲಿ ಅವರಿಗೆ ಬಹು ಏನು ನೂರಕ್ಕೆ ನೂರು ಇಚ್ಛೆ ಇರಲಿಕ್ಕಿಲ್ಲ ರಾಜ್ಯ ಸರ್ಕಾರವನ್ನು ಬಿಟ್ಟು ಅವರ ಒಂದು ಏನು ಮಂತ್ರಿ ಪದವಿಯನ್ನು ಬಿಟ್ಟು ಸ್ಪರ್ಧೆ ಮಾಡಲಿಕ್ಕೆ ಸೊ ಈ ಹಿನ್ನೆಲೆಯಲ್ಲಿ ಸೌಮ್ಯಾರೆಡ್ಡಿ ಅವರ ಒಂದು ಹೆಸರು ಹೆಚ್ಚು ಏನು ಮುಂಚೂಣಿಯಲ್ಲಿದೆ ಜೊತೆಗೆ ಮಹಿಳಾ ಮತದಾರರ ಏನು ಟಾರ್ಗೆಟು ಮತ್ತು ಗ್ಯಾರಂಟಿ ಬಲ ಇರೋದರಿಂದ ಮತ್ತು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಮತ್ತು ಸ್ವತಃ ಅವರ ಒಂದು ಒಂದಷ್ಟು ಹೋಲ್ಡ್ ಇರೋದ್ರಿಂದ ಸಿಟಿಯಲ್ಲಿ ಇದರ ಹೊರತಾಗಿ ಬಿ ಜೆ ಪಿಯನ್ನು ಅಷ್ಟು ಸಲೀಸಾಗಿ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಳೆ ಈ ಸಲವೂ ಕೂಡ ಐದು ಸಿಟ್ಟಿಂಗ್ ಏನು ಎಮ್ ಎಲ್ ಎಗಳು ಬಿ ಜೆ ಪಿ ಪರವಾಗಿದ್ದಾರೆ ಮೂರು ಕಾಂಗ್ರೆಸ್ ಇದ್ದಾರೆ ಜೊತೆಗೆ ಕಳೆದ ಸಲ ಎಂಟೈರ್ ಕರ್ನಾಟಕದಲ್ಲಿ ನೀವು ಏನು ಕಿತ್ತೂರು ರೀಜನ್ ಅಂತ ತಗೋತೀರಾ ಅಥವಾ ಏನು ಕಲ್ಯಾಣ ರೀಜನ್ ಅಂತ ತಗೋತೀರಾ ಎಲ್ಲ ಕಡೆ ಏನು ಅರ್ಥಮೆಟಿಕ್ ಚೇಂಜ್ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಯ ಪ್ರಚಾರ ಮಾಸ್ ಲೀಡರ್ಶಿಪ್ ಕ್ಯಾಸ್ಟ್ ಕ್ಯಾಲ್ಕುಲೇಷನ್ ಎಲ್ಲದರ ಹೊರತಾಗಿ ಕೂಡ ನಗರ ಕೇಂದ್ರಿತ ಬಿ ಜೆ ಪಿಯ ಮತದಾರರೇನಿದ್ರು ಅವರು ಕದಲಿಲ್ಲ ಅಂತ ಅವರು ಮಾಡಿದಂಥ ಎಲ್ ಬೇರೆಲ್ಲ ಕಡೆ ಮಾಡಿದಂಥ ರೋಡ್ ಶೋಗಳಿಗಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ವೋಟ್ ಪುಲ್ಲಿಂಗ್ ಆದಂಥ ಸಂದರ್ಭ ಮತ್ತು ಜನರ ಆಕರ್ಷಣೆ ಜೊತೆಗೆ ಅದು ವೋಟಾಗಿ ಕನ್ವರ್ಟ್ ಆಗಿದ್ದನ್ನು ಕೂಡ ನೋಡಿದೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ನಗರ ಕೇಂದ್ರಿತ ಮತದಾರರು ಖಂಡಿತ ನಮ್ಮ ಜೊತೆಗೆ ಇರ್ತಾರೆ ಅನ್ನೋಂಥ ವಿಶ್ವಾಸದಲ್ಲಿ ಬಿಜೆಪಿ ಇದ್ದಾರೆ ಮತ್ತು ತೇಜಸ್ವಿ ಸೂರ್ಯ ಕೂಡ ಇದ್ದಾರೆ ಜೊತೆಗೆ ಸೋಮಣ್ಣ ಅವರನ್ನು ಉಳಿಸ್ಕೊಬೇಕು ಈ ಹಂತದಲ್ಲಿ ಏನೋ ಒಂದು ಏನೋ ಆಶಯ ಮತ್ತು ಲೆಕ್ಕಾಚಾರ ಖಂಡಿತ ತೇಜಸ್ವಿ ಸೂರ್ಯ ಅವ್ರಿಗೆ ಯಾಕೆಂದರೆ ಸೋಮಣ್ಣ ಅವ್ರು ಇಲ್ಲ ಅಲ್ಲೋಗ್ತಾರ ಏನಾಗ್ತಾರೆ ಪಕ್ಷಾಂತರ ಆಗ್ತಾರ ಅನ್ನೋ ಒಂದು ಲೆಕ್ಕಾಚಾರಗಳಿರೋದ್ರಿಂದ ಅಥವಾ ಮಾತುಕತೆಗಳಿರೋದ್ರಿಂದ ಅವರು ಕೂಡ ಈ ಭಾಗದಲ್ಲಿ ಒಂದಷ್ಟು ನಿರ್ಣಾಯಕ ಆಗೋದ್ರಿಂದ ಲಿಂಗಾಯತ ಮತ ಬ್ಯಾಂಕ್ ಅಂತ ಬಂದಾಗ ಅಫ್ಕೋರ್ಸ್ ಬ್ರಾಹ್ಮಣ ಮತ ಬ್ಯಾಂಕ್ ಅಂತ ಬಂದಾಗ ತೇಜಸ್ವಿ ಸೂರ್ಯ ಅವರೇ ಇದ್ದಾರೆ ಮತ್ತು ಅವರ ಏನು ಸಂಬಂಧಿಗರಾಗಿರೋಂಥ ರವಿ ಸುಬ್ರಹ್ಮಣ್ಯ ಇದ್ದಾರೆ ಮತ್ತು ಜಯನಗರ ಬಹುತೇಕ ಬಿ ಜೆ ಪಿ ವೋಟ್ ಬ್ಯಾಂಕ್ ಆಗಿರೋದರಿಂದ ಇಂಥ ಹಲವಾರು ಕ್ಷೇತ್ರಗಳಲ್ಲಿ ಅವರಿಗೆ ತೊಂದರೆ ಇಲ್ಲ ಆದ್ರೆ ಕೆಲವೊಂದು ಫ್ಯಾಕ್ಟರಿಗಳು ಅಂದ್ರೆ ಡಿ ಕೆ ಶಿವಕುಮಾರ್ ಎಷ್ಟು ಅಗ್ರೆಸಿವ್ ಆಗಿ ಟ್ಯಾಕ್ಟಿಕ್ಸ್ ಅನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಮತ್ತು ಬಿಜೆಪಿಯ ಒಳಗಿನ ಹಿತಶತ್ರುಗಳು ಯಾರಾದರೂ ಇದ್ದಿದ್ದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಅವರು ಕಳೆದ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ಬೆಳೆದಂಥ ವೇಗ ತಗೊಂಡಂಥ ಪ್ರಚಾರ ಅದರ ಹೊರತಾಗಿ ಏನು ಮಿಂಚಲಿಕ್ಕೆ ಪ್ರಯತ್ನ ಪಟ್ಟಂಥ ಏನು ಅವಕಾಶಗಳನ್ನ ಬಳಸ್ಕೊಳ್ಳುವಂಥ ರೀತಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಸಾಥ್ ಸಿಗುತ್ತೆ ಯಾಕಂದರೆ ಮೊನ್ನೆ ವಿಜೇಂದ್ರ ಅವರು ಆಯ್ಕೆ ಆದ ಸಂದರ್ಭದಲ್ಲಿ ಪ್ರ ಟ್ವೀಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ವಿಜಯಣ್ಣ ಅಂತ ಬಳಸಿದರು ಸೊ ಹಾಗಾಗಿ ಅಂಥ ಒಂದು ಏನು ಲೆಕ್ಕಾಚಾರಗಳು ಕೂಡ ನಡೀತವೆ ಸಹಜ ಅದು ನಡೆಯುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಇವರು ಯಾವ ರೀತಿ ತಂತ್ರಗಾರಿಕೆಯನ್ನು ಪಕ್ಷದ ಒಳಗೆ ಮಾಡಿಕೊಂಡು ಮತ್ತು ಈ ಹಿಂದೆ ಅನಂತ್ ಕುಮಾರ್ ಅವರು ಹೇಗೆ ಏನೋ ದಳದ ಜೊತೆ ಇವತ್ತು ಅಧಿಕೃತವಾಗಿ ಮೈತ್ರಿ ಆಗ್ತಾ ಇದೆ ಮೈತ್ರಿ ಇಲ್ದಿದ್ದಂತ ಸಂದರ್ಭದಲ್ಲೂ ಕೂಡ ದಳದ ಸೆಗ್ಮೆಂಟ್ಗಳಲ್ಲಿ ಅವರ ಒಂದು ಒಕ್ಕಲಿಗ ಓಟ್ ಎನ್ಕ್ಯಾಶ್ ಮಾಡ್ಕೊತಾ ಇದ್ದಂಥ ಅನಂತಕುಮಾರ್ ಅವರ ಒಂದು ಚಾಕಚಕತೆಯನ್ನ ಈ ಸಲ ಮೈತ್ರಿಯ ಜೊತೆ ಜೊತೆಗೆ ಯಾವ ರೀತಿ ಮಾಡ್ತಾರೆ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿಯನ್ನು ಯಾವ ರೀತಿ ಎದುರಿಸ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಕ್ಷೇತ್ರದ ಭವಿಷ್ಯ ನಿರ್ಧಾರ ಆಗಿದೆ ದಿಗ್ವಿಜಯ್ ಮುಂದುವರಿಯತ್ತಾ ಅಥವಾ ಈ ಸಲ ಬದಲಾಗುತ್ತಾ ಕಾದು ನೋಡೋಣ ಯು ಸೋ ಇವತ್ತಿನ ಚುನಾವಣಾ ಇವತ್ತಿನ ಚುನಾವಣಾ ಚಿತ್ರರಂಗ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು